ಪ್ರತಿ 40ರಿಂದ 48 ದಿನಕ್ಕೊಮ್ಮೆ ವ್ಯವಸ್ಥೆ ನಿರ್ದಿಷ್ಟ ಆವರ್ತನೆ ಮೂಲಕ ಹೋಗುತ್ತೆ. 3 ದಿನಗಳು ಬರುತ್ತವೆ. ಆ ದಿನಗಳಲ್ಲಿ ದೇಹಕ್ಕೆ ಆಹಾರ ಬೇಕಾಗಲ್ಲ. ಆಗ ದೇಹಕ್ಕೆ ವಿರಾಮ ಕೊಟ್ಟರೆ ಅದರಿಂದ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ದೇಹ ಕೆಲಸ ಮಾಡುವ ರೀತಿಗೆ ತುಂಬಾ ಒಳ್ಳೆಯದಾಗುತ್ತೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಬೇರೆನೇ ಅನುಭವದ ಆಯಾಮಗಳಿಗೆ ಮತ್ತು ಬದುಕಿಗೆ ಕೊಂಡೊಯ್ಯುತ್ತೆ. ನೀವು ದೇಹದ ನೈಸರ್ಗಿಕ ಚಕ್ರ ಗಮನಿಸಿದರೆ ಮಂಡಲ ಅನ್ನೋದೊಂದು ಇರೋದನ್ನ ನೋಡ್ತೀರಾ. ಪ್ರತಿ 40ರಿಂದ 48 ದಿನಕ್ಕೊಮ್ಮೆ ವ್ಯವಸ್ಥೆ ನಿರ್ದಿಷ್ಟ ಆವರ್ತನೆ ಮೂಲಕ ಹೋಗುತ್ತೆ. ಪ್ರತಿ ಆವರ್ತನೆಯಲ್ಲೂ 3 ದಿನ ಬರುತ್ತೆ. ಆಗ ದೇಹಕ್ಕೆ ಆಹಾರ ಬೇಕಾಗಿಲ್ಲ. ದೇಹ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದರ ಅರಿವು ನಿಮಗಿದ್ರೆ ನಿಮಗೆ ಗೊತ್ತಾಗುತ್ತೆ ಇವತ್ತು ನನ್ನ ದೇಹಕ್ಕೆ ಆಹಾರ ಬೇಕಾಗಿಲ್ಲ ಅಂತ. ಮತ್ತು ಈ ಆವರ್ತನೆನ ನೀವು ಸರಿಯಾಗಿ ಗಮನಿಸಿದ್ರೆ ಹೆಚ್ಚಿನ ಪ್ರಯತ್ನ ಇಲ್ಲದೆ ಆ ದಿನ ನೀವು ಆಹಾರವಿಲ್ಲದೆ ಇರಬಹುದು. ಆ ದಿನ ಯಾವುದು ಅನ್ನೋದರ ಅರಿವು ಇರದೇ ಇದ್ರೆ ಅದಕ್ಕೆ ಭಾರತದಲ್ಲಿ ಏಕಾದಶಿ ಅಂತ ಒಂದು ದಿನ ನಿರ್ಧರಿಸಿದರು. ಹಾಗಂದ್ರೆ ಹುಣ್ಣಿಮೆಗಿಂತ 4 ದಿನ ಮುಂಚೆ, ಅಮಾವಾಸ್ಯೆಗಿಂತ 4 ದಿನ ಮುಂಚೆ ಜನ ಏನೂ ತಿನ್ನೋಲ್ಲ. ಮುಂಜಾನೆ ಹೇಳ್ತಾರೆ ತಿಂಡಿ ಮತ್ತೆ ಮಧ್ಯಾಹ್ನದ ಊಟ ಮಾಡಲ್ಲ. ಸೂರ್ಯಾಸ್ತ ಆದ್ಮೇಲೆ ಒಂದು ಊಟ ಮಾಡ್ತಾರೆ. ಇದು ವ್ಯವಸ್ಥೆ ಮರುಹೊಂದಾಣಿಕೆ ಮಾಡಿಕೊಳ್ಳೋಕೆ ಕೊಡೋ ಅವಕಾಶ ಅಷ್ಟೇ. ಈ ವಿರಾಮನ ಕೊಟ್ರೆ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ದೇಹ ಕಾರ್ಯನಿರ್ವಹಿಸೋ ರೀತಿಗೆ ತುಂಬಾ ಒಳ್ಳೆಯದು. ಯಾಕಂದ್ರೆ ವ್ಯವಸ್ಥೆಗೆ ಹೊಂದ್ಕೊಳ್ಳೋಕೆ ಆ ಸಮಯ ಬೇಕಾಗುತ್ತೆ. ಪ್ರತಿದಿನ ಆಹಾರ, ಪ್ರತಿದಿನ ಆಹಾರ ದೇಹಕ್ಕೆ ತುಂಬಾ ಕಷ್ಟದ ಕೆಲಸ. ಅದಕ್ಕೆ ಸ್ವಲ್ಪ ವಿರಾಮ ಕೊಡಿ. ನಿಮಗೆ ಉಪವಾಸ ಮಾಡೋದು ಆಗದಿದ್ರೆ ಯಾವುದಾದ್ರೂ ಒಂದು ದಿನ ಸ್ವಲ್ಪ ಹಗುರವಾದ ತಿನ್ನಿ. ಬರೀ ಹಣ್ಣಿನ ರಸ ಅಥವಾ ಮತ್ತೇನಾದರೂ, ಯಾವುದು ಜೀರ್ಣಾಂಗ ವ್ಯವಸ್ಥೆ ನಿರ್ವಹಿಸೋಕೆ ಹಗುರಾಗಿರುತ್ತೋ ನಿಶ್ಚಿತವಾಗಿ ದೇಹ ನಿಮಗೆ ಕೃತಜ್ಞವಾಗಿರುತ್ತೆ. ಹೌದು, ಪ್ರತಿದಿನ ಹೊಟ್ಟೆನ ಬೇಯಿಸಿದ ಆಹಾರದಿಂದ ತುಂಬಿಸೋದು ಒಳ್ಳೆ ಸಂಗತಿ ಅಲ್ಲ. ಹಾಗಾದರೆ ಇದರ ಆಧ್ಯಾತ್ಮಿಕ ಮಹತ್ವ ಏನು? ಉಪವಾಸ ನಿಮ್ಮನ್ನು ಶುದ್ಧಗೊಳಿಸುತ್ತೆ. ನಿಮ್ಮ ವ್ಯವಸ್ಥೆ ಜೀವಂತಿಕೆಯಿಂದ ಇಲ್ಲದಿದ್ರೆ ನಿಮಗೆ ಆಧ್ಯಾತ್ಮಿಕವಾಗಿ ಏನು ಮಾಡೋಕ್ಕೂ ಇಷ್ಟ ಇರೋಲ್ಲ. ನಿಮ್ಮಲ್ಲಿ ಆಲಸ್ಯ ಉಂಟಾಗುತ್ತೆ. ಒಬ್ಬ ಧ್ಯಾನಿಗೆ ಅತ್ಯಂತ ದೊಡ್ಡ ಶತ್ರು ಅಂದ್ರೆ ನಿದ್ದೆ. ಕಣ್ಣು ಮುಚ್ಚಿ ಸಂಪೂರ್ಣ ಜಾಗೃತಿಯಿಂದ ಕೂರಕ್ಕೆ ಬೇರೇನೋ ಬೇಕಾಗುತ್ತೆ. ಹೆಚ್ಚಿನ ಜನರಿಗೆ ಕಣ್ಣು ಮುಚ್ಚಿದ್ರೆ ನಿದ್ದೆ ಬರುತ್ತೆ. So to sit here and to be very alert with eyes closed takes a certain level of vibrance in the body. ಕಣ್ಣು ಮುಚ್ಚಿ ಪೂರಾ ಜಾಗೃತಿಯಿಂದ ಕೂತ್ಕೊಳ್ಳಕ್ಕೆ ದೇಹದಲ್ಲಿ ಒಂದು ಮಟ್ಟದ ಜೀವಂತಿಕೆ ಬೇಕಾಗುತ್ತೆ. ಈ ಜೀವಂತಿಕೆನ ಉಂಟು ಮಾಡೋಕೆ ನಾವು ಹೇಗೆ ತಿನ್ಬೇಕು, ಏನ್ ಮಾಡಬೇಕು, ಎಷ್ಟು ತಿನ್ಬೇಕು, ಈ ಎಲ್ಲಾ ವಿಷಯಗಳನ್ನ ಗಮನಿಸ್ತೇವೆ. ಇದು ಆಧ್ಯಾತ್ಮಿಕತೆ ಅಲ್ಲ, ಆದರೆ ಸರಿಯಾದ ರೀತಿಯ ದೇಹನ ಒದಗಿಸುತ್ತೆ. ನಿಮ್ಮ ದೇಹಕ್ಕೆ ವಿಪರೀತ ಆಲಸ್ಯ ಅನಿಸಿದ್ರೆ, ನಾನು ಜ್ಞಾನೋದಯದ ಬಗ್ಗೆ ಮಾತಾಡಿದ್ರೆ ಅದೇ, ಅದರಿಂದ ದೇಹನ ಜೀವಂತಿಕೆಯಿಂದ ಜಾಗೃತವಾಗಿ ಮತ್ತು ನೋವು ಮತ್ತು ಸಮಸ್ಯೆಗಳಿಲ್ಲದಂತೆ ಇಡೋದು ಮುಖ್ಯ. ಆಗಲೇ ನೀವು ಬೃಹತ್ತಾಗಿರೋದನ್ನು ಅನ್ವೇಷಿಸ್ತೀರಿ. ಈಗ ನಿಮ್ಮ ಕಾಲು ನೋಯ್ತಾ ಇದೆ, ನಿಜವಾಗ್ಲೂ ನೋಯ್ತಾ ಇದೆ. ದೇವರು ನಿಮ್ಮ ಮುಂದೆ ಬಂದ್ರೆ ನೀವೇನ್ ಕೇಳ್ತೀರಿ? ನನ್ನ ಕಾಲು ನೋವು ಹೋಗ್ಲಪ್ಪ. ಹೌದು ತಾನೆ? ಹೆಚ್ಚಿನದೇನನ್ನ ನೀವು ಕೇಳ್ತೀರಿ? ಇಷ್ಟೇ ತಾನೆ ನೀವು ಕೇಳೋದು? ಯಾಕಂದ್ರೆ ದೇಹಕ್ಕೆ ನಿಮ್ಮ ಮೇಲೆ ಅಷ್ಟು ನಿಯಂತ್ರಣ ಇದೆ. ಅದನ್ನ ಒಂದು ಮಟ್ಟದ ಆರಾಮದಲ್ಲಿ ಇಡದಿದ್ರೆ ಅದು ನಿಮ್ಮನ್ನ ಎಲ್ಲಾ ಕಡೆಯಿಂದಲೂ ಆಳುತ್ತೆ. ಹೌದು ತಾನೆ? ಇದಕ್ಕಾಗಿ ನಿಮ್ಮ ದೇಹನ ಶುದ್ಧವಾಗಿ ಮತ್ತು ಆರೋಗ್ಯದಿಂದ ಇಡೋದು ಮುಖ್ಯ. ಇಲ್ಲದಿದ್ರೆ ನಿಮ್ಮ ಜೀವನದಲ್ಲಿ ದೇಹ ಪ್ರಬಲವಾದ ಶಕ್ತಿಯಾಗುತ್ತೆ. ಅದನ್ನು ಮೀರಿ ಆಲೋಚಿಸೋಕೆ ನಿಮ್ಮನ್ನು ಬಿಡಲ್ಲ. ಈಗ ನಿಮ್ಮ ದೇಹದಲ್ಲಿ ಏನಾದರೂ ನೋವು ಪ್ರಾರಂಭವಾದರೆ, ನಿಮ್ಮ ಕಿರುಬೆರಳು ನಿಮಗೆ ತುಂಬಾ ನೋವು ಕೊಟ್ರೆ, ದೇವರಲ್ಲಿ, ಜ್ಞಾನೋದಯದಲ್ಲಿ, ಧ್ಯಾನದಲ್ಲಿ ಯಾವುದರಲ್ಲೂ ನಿಮಗೆ ಆಸಕ್ತಿ ಇರೋಲ್ಲ, ನಿಮಗೆ ಇದರಲ್ಲಿ ಮಾತ್ರ ಆಸಕ್ತಿ ಇರುತ್ತೆ. ಹೌದು ತಾನೆ? ಇದಕ್ಕೆ ಅಂಥ ಶಕ್ತಿ ಇದೆ. ಇದನ್ನು ನೀವು ಸಂತೋಷದಲ್ಲಿ ಇಡಬೇಕು. ಆಗಲೇ ಅದು ನಿಮಗೆ ಬೇರೆ ಏನಾದರೂ ಮಾಡಲಿಕ್ಕೆ ಅನುಮತಿ ಕೊಡುತ್ತೆ. ಇಲ್ದಿದ್ರೆ ಮಾಡೋಕೆ ಬಿಡೋಲ್ಲ. ಇಂಥ ಸನ್ನಿವೇಶದಲ್ಲಿ ಆಗಾಗ ಉಪವಾಸ ಮಾಡೋದು ದೇಹನ ಚೇತರಿಸಿಕೊಳ್ಳೋಕೆ ವಿರಾಮ ಕೊಟ್ಟ ಹಾಗೆ. ಜೀವಂತಿಕೆನ ಮರಳಿ ಪಡೆಯೋಕೆ ಆಹಾರದಿಂದ ಆಲಸ್ಯ ಬರದೇ ಇರೋದು ಬಹಳ ಮುಖ್ಯ. ಉಪವಾಸ ಮಾಡೋದ್ರ ಬದಲು ಒಂದೂಟ ಮತ್ತು ಮುಂದಿನ ಊಟದ ನಡುವೆ ಸಾಕಷ್ಟು ಅಂತರ ಇದ್ರೆ, ನಾನಿದನ್ನ ಹೇಳಿದ್ರೆ ನೀವು ಯೋಗನ ಬಿಟ್ಟುಬಿಡ್ತೀರಿ. ಒಂದು ಊಟ ಮತ್ತು ಇನ್ನೊಂದು ಊಟದ ಮಧ್ಯೆ ಯಾವಾಗಲೂ 8 ಗಂಟೆ ಅಂತರ ಇರಬೇಕು. ನಿಮಗೆ 8 ಗಂಟೆ
ಸರಿ, ಜಾಸ್ತಿ ಅನಿಸಿದ್ರೆ ಕನಿಷ್ಠ 5 ಗಂಟೆ ಅಂತರನಾದರೂ ಕೊಡಬೇಕು. ನೀವು ತಿನ್ನೋದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ತರಹದ ಹಸಿವು ಅನ್ನಿಸ್ಬೇಕು. ಹಸಿವಾಗೋದಕ್ಕಿಂತ ಮೊದಲು ನಿಮ್ಮ ವ್ಯವಸ್ಥೆಯಲ್ಲಿ ಆಹಾರ ತುಂಬಿದ್ರೆ ನಿಮ್ಮ ವ್ಯವಸ್ಥೆಗೆ ಆಲಸ್ಯ ಬರುತ್ತೆ, ಅದಕ್ಕೆ ಜೀವಂತಿಕೆ ಗೊತ್ತಾಗಲ್ಲ. ನಾನು ಜೀವಂತಿಕೆ ಅಂದಾಗ ಈಗ ನೀವು ಕೇವಲ ಎಚ್ಚರ ಇರೋದ್ರ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬರೂ ಈಗ ಒಂದೇ ಮಟ್ಟದ ಜೀವಂತಿಕೆಯಲ್ಲಿ ಇಲ್ಲ. ನಾವೆಲ್ಲ ಒಂದೇ ತರಹದ ಆಹಾರ ತಿಂತಾ ಇದ್ದೀವಿ, ಒಂದೇ ಗಾಳಿ ಉಸಿರಾಡ್ತಾ ಇದ್ದೀವಿ, ಒಂದೇ ಜಾಗದಲ್ಲಿದ್ದೀವಿ. ಆದರೆ ನಾವೆಲ್ಲ ಒಂದೇ ಮಟ್ಟದ ಅನುಭವದಲ್ಲಿಲ್ಲ. ಈ ಕ್ಷಣದಲ್ಲಿ ನನ್ನಲ್ಲಿ ನಾನು ಹೇಗಿದ್ದೀನಿ, ಜಗತ್ತಿನ ಯಾವುದರ ಜೊತೆಗೂ ಇದನ್ನು ನಾನು ವಿನಿಮಯ ಮಾಡಿಕೊಳ್ಳಲ್ಲ. ನೀವು ನನಗೆ ಇಡೀ ಪ್ರಪಂಚನೇ ಕೊಡಿ, ನಾನು ಒಪ್ಪಂದ ಮಾಡಿಕೊಳ್ಳಲ್ಲ. ಯಾಕಂದರೆ ಇದು ಎಲ್ಲಕ್ಕಿಂತ ಬಹಳ ದೊಡ್ಡದು, ಇದು ಎಲ್ಲರಿಗೂ ಸಾಧ್ಯ. ಆದರೆ ಆಗಿಲ್ಲ, ಯಾಕಂದರೆ ಬೇಕಾಗಿರೋ ಗಮನ ಮತ್ತು ವ್ಯವಸ್ಥೆಯ ಜೊತೆ ಮಾಡಬೇಕಾದದ್ದನ್ನು ಮಾಡಿಲ್ಲ. ಹೀಗಾಗಿ ಮನುಷ್ಯನ ಜೀವಂತಿಕೆ ಹಲವಾರು ಮಟ್ಟಗಳಲ್ಲಿ ಮತ್ತು ವಿವಿಧ ಆಯಾಮಗಳಲ್ಲಿ ಇರುತ್ತೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಬೇರೆನೇ ಅನುಭವದ ಆಯಾಮಗಳಿಗೆ ಮತ್ತು ಬದುಕಿಗೆ ಕೊಂಡೊಯ್ಯಬಹುದು. ಹೀಗಾಗಿ ದೇಹನ ಚೆನ್ನಾಗಿ ಇಡುವುದು ಮೂಲಭೂತ ಅವಶ್ಯಕತೆ. ನೀವು ಶ್ರೇಷ್ಠ ಆಟಗಾರ ಅಥವಾ ಮತ್ತೇನೂ ಆಗಬೇಕಿಲ್ಲ, ಬರೀ ಅದನ್ನು ನೆಮ್ಮದಿಯಿಂದ ಇಡುವುದು. ನೀವಿಲ್ಲಿ ಕೂತ್ರೆ ಯಾವಾಗಲೂ ನಿಮ್ಮ ದೇಹನ ತಿರುಚೋದಾಗಲಿ ತಿರುಗಿಸೋದಾಗಲಿ ಮಾಡಬೇಕಾಗಿಲ್ಲ. ನೀವಿಲ್ಲಿ ಕೂತ್ರೆ ಮುಂದಿನ ಕೆಲವು ಗಂಟೆ ನೀವು ಸುಮ್ಮನೆ ಕೂರಬೇಕು. ಮೂತ್ರಕೋಶ ತುಂಬಿರೋದರಿಂದಾಗಲಿ ಹೊಟ್ಟೆಯ ಬಯಕೆಗಳಿಂದಾಗಲಿ ತೊಂದರೆ ಮಾಡಿಕೊಳ್ಳದೆ ಇದರ ನೋವು ಅದರ ನೋವು ಇಲ್ಲದೆ ನೀವಿಲ್ಲಿ ಕೂತ್ರೆ ನೀವು ಆರಾಮಾಗಿದ್ದೀರಿ. ಅಷ್ಟರ ಮಟ್ಟಿಗೆ ದೇಹದಲ್ಲಿ ನಿಶ್ಚಿಂತೆ ಬರಬೇಕು.